Hi friends, Eldrigu Namaskara, welcome back to Vidya-deepak channel. Nani vattu on the healthy recipe torsta idini. Sajje dosa yav riti madodu anta. Aarogyakke tumba olledu sajje, diabetic friendly antane helbodu. Banni ivaga sajje dosa yav riti madodu anta nodona. ಮಾಡೋದಕ್ಕೂ ಮುಂಚೆ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಹೊಸದಾಗೆಲ್ಲ ಯಾರು ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಬನ್ನಿ ಇವಾಗ ಸಜ್ಜೆ ದೋಸೆ ಮಾಡೋದು ಹೇಗೆ ಅಂತ ನೋಡೋಣ. ನಾನಿಲ್ಲಿ 1 ಕಪ್ಪಷ್ಟು ಸಜ್ಜೆ ತೊಗೊಂಡಿದ್ದೀನಿ. ಸಜ್ಜೆನ ನೀಟಾಗಿ ವಾಶ್ ಮಾಡಿ 2-3 ಸಲ ಚೆನ್ನಾಗಿ ವಾಶ್ ಮಾಡಿ 7-8 ಗಂಟೆ ಟೈಮು ನೆನೆ ಹಾಕಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಅದೇ ಲೋಟದ ಅಳತೆಯಲ್ಲಿ 1/2 ಲೋಟಕ್ಕಿಂತ ಸ್ವಲ್ಪ ಜಾಸ್ತಿ ಉದ್ದಿನ ಬೇಳೆ ತೊಗೊಂಡಿದ್ದೀನಿ. 1 ಟೇಬಲ್ಸ್ಪೂನಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ. 1 ಟೇಬಲ್ಸ್ಪೂನಷ್ಟು ಹೆಸರು ಕಾಳು ತೊಗೊಂಡಿದ್ದೀನಿ. 1/2 ಟೇಬಲ್ಸ್ಪೂನಷ್ಟು ಮೆಂತ್ಯ ತೊಗೊಂಡಿದ್ದೀನಿ. ಈಗ ಇದಿಷ್ಟನ್ನೂ ಚೆನ್ನಾಗಿ 2-3 ಸಲ ವಾಶ್ ಮಾಡ್ಕೊಳ್ಳಿ. ವಾಶ್ ಮಾಡಿಕೊಂಡು ನೆನೆ ಹಾಕಿ ನೆಕ್ಸ್ಟ್ ನಾನಿಲ್ಲಿ ಅದೇ ಲೋಟದ ಅಳತೆಯಲ್ಲಿ 1/2 ಲೋಟದಷ್ಟು ಅವಲಕ್ಕಿನ ನೀಟಾಗಿ ವಾಶ್ ಮಾಡಿ ನೆನೆ ಹಾಕೋತಾ ಇದ್ದೀನಿ. ನೀವು ಅವಲಕ್ಕಿನ ರುಬ್ಬೋದಕ್ಕೆ 1/2 ಗಂಟೆ ಮುಂಚೆನೇ ನೆನೆ ಹಾಕ್ಬೋದು, ಬೇಗ ನೆನೆಯುತ್ತೆ ಅವಲಕ್ಕಿ. ನೋಡಿ, ನಾನು ನೆನೆ ಹಾಕಿ 8 ಗಂಟೆ ಆಗಿದೆ ಆಲ್ರೆಡಿ, ಎಲ್ಲ ಚೆನ್ನಾಗಿ ನೆಂದಿದೆ. ಇವಾಗ ಇದನ್ನು ರುಬ್ಕೊಳ್ಳೋಣ. ಸಜ್ಜೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಫ್ರೆಂಡ್ಸ್. ಸಜ್ಜೆ ತಿನ್ನೋದ್ರಿಂದ ನೀವು ಬೇಗ ವೆಯ್ಟ್ ಲಾಸ್ ಮಾಡ್ಕೋಬೋದು. ಮತ್ತು ಮುಖದಲ್ಲಿ ಸುಕ್ಕು ಬಂದಿರೋರು ಸಜ್ಜೆ ಯೂಸ್ ಮಾಡೋದ್ರಿಂದ ಮುಖದಲ್ಲಾಗಿರೋ ಅಂಥ ಸುಕ್ಕನ್ನು ಕಡಿಮೆ ಮಾಡ್ಕೋಬೋದು. ನೋಡಿ, ಒಂದು ಮಿಕ್ಸಿ ಜಾರಿಗೆ ನೆನೆಸಿರೋ ಅಂಥ ಸಜ್ಜೆನ ಹಾಕಿ ಸ್ವಲ್ಪ ನೀರು ಹಾಕಿ ರುಬ್ಕೋತಾ ಇದ್ದೀನಿ. ಫುಲ್ಲು ನುಣ್ಣಗಾಗೋ ಥರ ರುಬ್ಕೊಳ್ಳಿ. ನೋಡಿ, ಇವಾಗ ರುಬ್ಬಿದ್ದಾಗಿದೆ, ಫುಲ್ಲು ನುಣ್ಣಗಾಗಿದೆ. ಅದೇ ರೀತಿ ಸಜ್ಜೆ ಮತ್ತು ಉದ್ದಿನಬೇಳೆ ಅವಲಕ್ಕಿ ಎಲ್ಲದನ್ನು ರುಬ್ಕೊಳ್ಳಿ. ಉದ್ದಿನಬೇಳೆ ಅವಲಕ್ಕಿ ಸಜ್ಜೆ ಎಲ್ಲ ರುಬ್ಬಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿದ್ದಾದಮೇಲೆ ಒಂದು ಪ್ಲೇಟ್ನ ಮುಚ್ಚಿ ಓವರ್ ನೈಟ್ ಹಾಗೆ ಬಿಡಿ. ನೀವು ಇದನ್ನು 6-7 ಅವರ್ಸ್ ಆದ್ರೂ ಫರ್ಮೆಂಟೇಷನ್ ಆಗೋದಕ್ಕೆ ಬಿಡಬೇಕು. ನೋಡಿ, ನಾನಿವಾಗ 8 ಅವರ್ಸ್ ಆಗಿದೆ. ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ. ನಾನಿಲ್ಲಿ ಸೋಡಾನ ಸ್ವಲ್ಪನೂ ಹಾಕ್ತಾ ಇಲ್ಲ. ಸೋಡಾ ಹಾಕ್ದೇನೂ ದೋಸೆ ತುಂಬ ಚೆನ್ನಾಗಿ ಬರುತ್ತೆ. ಉಪ್ಪನ್ನ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನಿಲ್ಲಿ ತವನ ಬಿಸಿಗಿಟ್ಟಿದ್ದೀನಿ. ತವ ಬಿಸಿ ಆದಮೇಲೆ ದೋಸೆ ಹಿಟ್ಟನ್ನ ಹಾಕ್ಕೊಂಡು ದೋಸೆನ ಮಾಡ್ಕೋತಾ ಇದ್ದೀನಿ. ಟೈಪ್ 2 ಡಯಾಬಿಟಿಕ್ ಇರೋರಿಗೆ ಸಜ್ಜೆ ತಿನ್ನೋದ್ರಿಂದ ಡಯಾಬಿಟಿಕ್ಸ್ನ ಕಡಿಮೆ ಮಾಡ್ಕೋಬೋದು. ತುಂಬ ಹೆಲ್ದಿಯಾಗಿರುತ್ತೆ ಈ ರೆಸಿಪಿ, ತುಂಬ ಟೇಸ್ಟಿಯಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ಈ ರೆಸಿಪಿನ, ತುಂಬ ಇಷ್ಟ ಆಗುತ್ತೆ. ನಿಮಗೆ ದೋಸೆ ತೆಳುವಾಗಿ ಬರಬೇಕಂತ ಅಂದರೆ ತುಂಬ ತೆಳುವಾಗೂ ದೋಸೆ ಹಾಕ್ಕೊಳ್ಳಿ. ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ದೋಸೆ. ನೋಡಿ ಎಷ್ಟು ಚೆನ್ನಾಗಿದೆ, ಹೇಳ್ತಿದೆ, ಕ್ರಿಸ್ಪಿ ಕ್ರಿಸ್ಪಿಯಾಗಿ ಬರ್ತಾ ಇದೆ. ನೀವು ತುಂಬ ತೆಳುಗೆ ಬಿಟ್ಕೊಂಡ್ರೆ ಕ್ರಿಸ್ಪಿ ಜಾಸ್ತಿ ಬರುತ್ತೆ. ನೋಡಿ, ರೆಡಿ ಆಗಿದೆ ಸಜ್ಜೆ ದೋಸೆ. ಇವಾಗ ಮತ್ತೆ ಇನ್ನೂ ಒಂದು ದೋಸೆ ಹಾಕ್ತಾ ಇದ್ದೀನಿ. ದೋಸೆನ ಬಿಟ್ಟಮೇಲೆ ಅದ್ರ ಮೇಲ್ಗಡೆ ಸ್ವಲ್ಪ ಎಣ್ಣೆನ ಹಾಕಿ ಅಥವಾ ತುಪ್ಪ ಬೆಣ್ಣೆ ಏನಾದರೂ ಹಾಕ್ಬೋದು. ನಾನಿಲ್ಲಿ ಎಣ್ಣೆ ಹಾಕ್ತಾ ಇದ್ದೀನಿ. ನೋಡಿ, ಸಜ್ಜೆ ದೋಸೆ ರೆಡಿ ಆಗಿದೆ. ತುಂಬ ಈಸಿಯಾಗಿ ತುಂಬ ಹೆಲ್ದಿಯಾಗಿ ಸಜ್ಜೆ ದೋಸೆನ ಮಾಡ್ಕೋಬೋದು. ನೀವು ಒಂದ್ಸಲ ಟ್ರೈ ಮಾಡಿ ಈ ರೆಸಿಪಿನ, ತುಂಬ ಇಷ್ಟ ಆಗುತ್ತೆ. ಹೇಗೆ ಬಂತಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.